ನೋಡಿದ್ರಲ್ಲ ವೀಕ್ಷಕರೇ ರೈತರ ಸಂಕಷ್ಟ ರೈತರ ಸಂಕಷ್ಟವನ್ನು ತೋರಿಸ್ತಕ್ಕಂಥ ನಮ್ಮ ಸಿಟಿ ಆ ಒಂದು ಅಭಿಯಾನದಲ್ಲಿ ಈ ಮೂಗ್ನಹಳ್ಳಿ ಗ್ರಾಮದವರು ಈ ಬೆಳೆ ಬೆಳಿಗ್ಗೆಯಿಂದ ಪ್ರತಿಯೊಬ್ಬರೂ ತಮ್ಮ ಸಂಕಷ್ಟ ತೋಡ್ಕೊಂಡಿದ್ದಾರೆ ವಿಮೆ ತೋಡ್ಕಾರ್ಕೆ ಬೆಳೆದು ಎಲ್ಲ ಸಬ್ಜೆಕ್ಟ್ ಹೇಳಿದ್ದಾರೆ ಹಾಗೆ ಕೂಡ ಒಂದು ಭದ್ರಾ ಮೇಲ್ದಂಡೆ ಯೋಜನೆಯನ್ನು ನಮ್ಮ ಭಾಗಕ್ಕೆ ಸೇರಿಸಿ ಅದೊಂದು ಸರ್ವೆಯನ್ನು ಮುಗಿಸ್ಕೊಡಿ ಅಂತ ಹೇಳಿ ಈಗಾಗಲೇ ಕೂಡ ಕೇಳಿದ್ದಾರೆ ನಮಸ್ತೆ ವೀಕ್ಷಕರೇ ಇದು ಸಿಟಿ ವಿ ಜನಪರ ಧ್ವನಿ ಈಗ ನಾವು ರೈತರ ಸಂಕಷ್ಟದ ಒಂದು ಸಮೀಕ್ಷೆ ಈಗಾಗಲೇ ಕೂಡ ಎರಡು ಹಂತದಲ್ಲಿ ಮಾಡಿದ್ದೀವಿ ಈಗ ಮೂರನೇ ಹಂತದಲ್ಲಿ ರತ್ನಸಂದ್ರ ಗ್ರಾಮ ಪಂಚಾಯಿತಿಯ ಶಿರಾ ತಾಲೂಕಿನ ಮೂಗ್ನಹಳ್ಳಿ ಗ್ರಾಮದ ರೈತರ ಜಮೀನಲ್ಲಿದ್ದೀವಿ ಕಳೆದ ವರ್ಷದ ಇನ್ಸೂರೆನ್ಸ್ ಬಂದಿಲ್ಲ ಮತ್ತು ಇನ್ಪುಟ್ ಸಬ್ಸಿಡಿ ಸರ್ಕಾರ ನಿಲ್ಲಿಸಿರೋದು ಕೂಡ ಅನ್ಯಾಯ ಆಗಿದೆ ಅಂತೇಳಿ ಈಗಾಗಲೇ ಕೂಡ ಹಲವಾರು ರೈತರುಗಳು ಇಲ್ಲಿ ತಮ್ಮ ಹೊಲತ್ತು ಹೇಳ್ಕೊಂಡಿದ್ದಾರೆ ಇದು ಶೇಂಗಾ ಶೇಂಗಾ ಶಿರಾದಲ್ಲಿ ಒಂದು ದೊಡ್ಡ ಇತಿಹಾಸನ ಇದೆ ಹಿಂದೆ ತೊಂಬತ್ತ ಎಂಟು ಆಜುಬಾಜಲ್ಲಿ ಶಿರಾದಲ್ಲಿ ಅತಿ ಹೆಚ್ಚು ಬೆಳೆಯಾಗಿ ಸುಮಾರು ಆರು ಜನ ರೈತರು ಬೆಲೆ ಇಳಿಕೆ ವಿರುದ್ಧ ಹೋರಾಡಿ ಗೋಲಿಬರಾಯಿತು ಈ ಶೇಂಗಾಕೊಂದು ಇತಿಹಾಸ ಇದೆ ಶಿರಾಕ್ಕೆ ಶಿರಾ ತಾಲೂಕು ಹಾಗೂ ಈ ಒಂದು ಬಯಲು ಸೀಮೆಯಲ್ಲಿ ಕೂಡಲೇ ಸರ್ಕಾರ ಇದರ ಬಗ್ಗೆ ಗಮನ ಹೇಳಿ ರೈತರು ನಿರಂತರವಾದ ಒಂದು ಸುದ್ದಿ ಮಾಧ್ಯಮ ಮುಖಾಂತರ ಇರ್ತೀವಿ ಇದಕ್ಕೂ ಬಗ್ಲಿಲ್ಲ ಅಂದರೆ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅನ್ನೋ ಒಂದು ಸಂದೇಶವನ್ನು ನಾವು ಪದೇ ಪದೇ ಮಾಹಿತಿ ಕೊಟ್ಟು ಕರೆಸ್ತಾ ಇದ್ದಾರೆ ಅವೆಲ್ಲ ತೋಟಗಾರಿಕೆ ಬೆಳೆಗಳಾದ ಅಡಿಕೆ ದಾಳಿಂಬೆ ಪಪ್ಪಾಯಿ ಈ ಆದರೂ ಸಂಬಂಧಪಟ್ಟ ಇನ್ಸೂರೆನ್ಸ್ ಕೂಡ ಬಂದಿಲ್ಲ ಅಂತೇಳಿ ಎರಡು ವರ್ಷದಿಂದ ಸಾಕಷ್ಟು ರೈತರು ಸಂಕಷ್ಟಕ್ಕೊಳಗ ಇದ್ದಾರೆ ಆ ಪ್ರಮಾಣ ಒಂದು ತೊಗರಿ ಕೊಟ್ಟಿರ್ತಕ್ಕಂಥ ಪ್ರಮಾಣ ಕೂಡ ಸಾಲದು ಅಂತ ಹೇಳಿದ್ದಾರೆ ಈ ಬಗ್ಗೆ ಅಲೆ ಕೂಡ ಕೃಷಿ ಅಲ್ಲಿ ಕೃಷಿ ಇಲಾಖೆ ಎಚ್ಚೆತ್ತುಕೊಂಡು ಒಂದು ಸಮೀಕ್ಷೆ ಕೂಡ ಸ್ಟಾರ್ಟ್ ಮಾಡಿದೆ ಅಂತ ಒಂದು ಮಾಹಿತಿ ಇದೆ ಈ ಒಂದು ಗ್ರಾಮದಸ್ಥರು ಏನು ಹೇಳ್ತಾರೆ ಕೇಳೋಣ ಬನ್ನಿ ನಮಸ್ಕಾರ ಹೇಳಣ್ಣ ನಿಮ್ಮ ಹೆಸರು ಹೇಳಿ ನಮ್ಮದು ಶಿರಾ ತಾಲೂಕು ಕಸ್ಬಾ ಹಬ್ಳಿ ರತ್ನಸುಂದ್ರ ಗ್ರಾಮ ಪಂಚಾಯಿತಿ ಮೂಗನಹಳ್ಳಿ ಮುಗ್ನಳ್ಳಿ ಗ್ರಾಮ ನಮ್ಮದು ನಮ್ಮೂರಲ್ಲಿ ಈಗ ಲಾಸ್ಟ್ ಇಯರೂ ಸಮೇತ ಬೆಳೆ ಸಾಲ ಬೆಳೆ ಇನ್ಸುರೆನ್ಸ್ ಮಾಡಿಸಿದ್ವಿ ಇನ್ಶೂರೆನ್ಸ್ ಲಾಸ್ಟ್ ಟೈಮು ಬಂದಿಲ್ಲ ಈ ಶೇಂಗಾ ಬೆಳೆಗೂ ಬಂದಿಲ್ಲ ಅಡಿಕೆಗೂ ಬಂದಿಲ್ಲ ತೆಂಗಿಗೂ ಬಂದಿಲ್ಲ ಯಾವುದೇ ತೋಟಗಾರಿಕೆ ಬೆಳೆಗೂ ಸಮೇತ ಬಂದಿಲ್ಲ ಹಾಗಾಗಿ ರೈತರು ಭಾಳ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಈ ವರ್ಷ ಎಲ್ಲ ಸಮೇತ ಬೆಳೆ ಇಕ್ಕಿದ್ದಾರೆ ಎಲ್ಲರೂ ಎಲ್ಲ ರೈತರು ಕಷ್ಟಪಷ್ಟಪಟ್ಟು ಆದ್ರೂ ಯಾವುದೂ ಈಗ ಒಳ್ಳೆ ಟೈಮ್ಗೆ ಮಳೆ ಕೈ ಕೊಟ್ಟೈತೆ ಆದರೆ ಎಲ್ಲ ಇನ್ಸೂರೆನ್ಸ್ ಸಮೇತ ಕಟ್ಟಿದ್ದಾರೆ ಇನ್ಸೂರೆನ್ಸ್ ತೋಟಗಾರಿಕೆಗೆ ನಾವು ಅಡಿಕೆ ತೆಂಗು ಪಪ್ಪಾಯಿ ದಾಳಿಂಬೆ ಶೇ ಇದು ತೋಟಗಾರಿಕೆ ಬಳಕೆಗಳಿಗಾಯಿತು ಆಮೇಲೆ ಇದು ದಿಂಡ್ಯ ಬೇಸಾಯದಲ್ಲಿ ಮಳೆ ಆಶ್ರಿತದಲ್ಲಿ ನಾವು ಶೇಂಗಾಕ್ಕೆ ಅತಿ ಹೆಚ್ಚಾಗಿ ಕಟ್ಟೋದು ಆಮೇಲೆ ರಾಗಿ ಮತ್ತೆ ತೊಗರಿ ಹಾಂ ಈ ಥರ ಬೆಳೆಗಳಿಗೆ ನಾವು ಜಾಸ್ತಿ ಕಟ್ಟೋದು ಲಾಸ್ಟ್ ಟೈಮು ಕಟ್ಟಿದ್ವಿ ಅದು ಬರಲಿಲ್ಲ ಸುಮ್ಮನೆ ಇನ್ಸೂರೆನ್ಸ್ ಒಂದು ಕಟ್ಟಿಸ್ಕೊಂಡು ಹೋಗ್ತಾರೆ ಯಾವುದೇ ಸಮೇತ ಉಪಯೋಗ ಒಂದು ರೂಪಾಯಿ ಉಪಯೋಗ ಆಗಿಲ್ಲ ಆಮೇಲೆ ನಮ್ಮೂರಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಎರಡು ಕಡೆಗೂ ಚಾನಲ್ ಇದೆ ಈಗ ಒಂದು ಒಂದು ಮೊದಲೂರಿಗೊಂದು ಚಾನಲ್ ಮಾಡಿರು ಸಹ ನಮ್ಮದು ಎಲ್ಲ ಎಲ್ಲ ರೈತರದ್ದು ಜಮೀನು ಹೋಯ್ತು ಅದರಲ್ಲೂ ನಮಗೆ ಏನೂ ಅನುಕೂಲ ಆಗಲಿಲ್ಲ ನಮ್ಮ ನಾವು ಜಮೀನು ಸಮೇತ ಕಳ್ಕಂಡ್ವಿ ನಮ್ಮ ಜಮೀನಿಗೆ ಯಾವುದೇ ರೂತ್ ರೀತಿಯ ಅನುಕೂಲ ಆಗಲಿಲ್ಲ ನಮ್ಮೂರು ಕೆರೆಯಿಂದನ ಕೆಳಗಡೆ ಹೋಯ್ತು ಅದು ಚಾನಲ್ಲು ಆಮೇಲೆ ಈಗ ಅಪ್ಪರ್ ಭದ್ರದೊಂದು ಸರ್ವೆ ಮಾಡಿದ್ದಾರೆ ಅದು ಸ ಸಮೇತ ನಮ್ಮೂರು ಕೆಳಭಾಗದಲ್ಲಿ ಸರ್ವೆ ಆಗಿರೋದ್ರಿಂದ ಅದರಿಂದ ನಮ್ಗೇನು ಪ್ರಯೋಜನ ಇಲ್ಲ ಅದರಿಂದನೂ ಸಮೇತ ನಮ್ಮ ಜಮೀನುಗಳೆಲ್ಲ ಕಳ್ಕೊಂಡು ನಾವು ಅದರಿಂದ ಸಹ ಸಂಕಷ್ಟಕ್ಕೆ ಒಳಗಾಗಿ ಅದರಿಂದನೂ ಸಮೇತ ಯಾವುದೂ ಅನುಕೂಲ ಆಗಿಲ್ಲ ಇನ್ನು ಮುಂದೆ ಸಮೇತ ಇದೇ ಥರ ಮಾಡಿರೆ ನಾವು ಕೆಲಸ ಕಾಮಗಾರಿ ಮಾಡೋಕ್ಕೆ ಬಿಡಬಾರ್ದು ಅನ್ನೋ ಒಂದು ಒಂದು ನಿ ನಿರ್ಧಾರಕ್ಕೆ ಬಂದಿದ್ದೀವಿ ಇಡೀ ಗ್ರಾಮಸ್ಥರು ಅಕ್ಕಪಕ್ಕ ಗ್ರಾಮಸ್ಥರೆಲ್ಲ ಸೇರಿ ಈಗ ನಮಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಡಬೇಕು ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋ ಒಂದು ಶಾಶ್ವತವಾಗಿ ನೀರು ಒಂದು ಪರಿಹಾರವನ್ನು ಕೊಡಬೇಕು ನಮಗೆ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಶಿರಾ ತಾಲೂಕಿನ ಬಹು ಬಹುರು ನಿರೀಕ್ಷಿತ ಯಮವಾತಿ ಮದಲು ಕೆರೆ ಯೋಜನೆಗೆ ಈ ಗ್ರಾಮದವರು ಜಮೀನನ್ನು ಬಿಟ್ಕೊಟ್ಟಿದ್ವಿ ಸಹ ಅದ್ರ ಅದರಿಂದ ನಮ್ಮ ಗ್ರಾಮಕ್ಕೆ ಏನು ಉಪಯೋಗ ಇಲ್ಲ ನಮ್ಮ ಗ್ರಾಮಕ್ಕೆ ನೀರು ಕೆರೆಗೆ ಸವಲತ್ತಿಲ್ಲ ಇಲ್ಲ ಈಗ ಬ ಮುಂದೆ ಬರ್ತಕ್ಕಂಥ ಭದ್ರಾ ಯೋಜನೆ ಏನಾದರೂ ಕೂಡ ನಾ ನಮ್ಮೂರು ಗ್ರಾಮ ನಮ್ಮೂರು ಕೆರೆಗೆ ಸೇರಿಸಿ ಅಂತೇಳಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನೊಬ್ಬರು ರೈತರೇ ಮಾತಾಡ್ತಾರೆ ಕೇಳೋಣ ಬನ್ನಿ ಸರ್ ನಮಸ್ತೆ ನನ್ನ ಹೆಸರು ಸುರೇಶ್ ಅಂತ ಹೇಳಿ ಮೂಗ್ನಹಳ್ಳಿ ಗ್ರಾಮ ಗ್ರಾಮದವರು ಹಲವಾರು ರೂಪಾಯಿ ಖರ್ಚು ಮಾಡಿ ಕೋವಿಡ್ ಸಂಕಷ್ಟಕ್ಕೆ ಒಳಗಾಗಿ ಹೆಂಗೋ ಸ್ವಲ್ಪ ಮಳೆ ನಡೆಸ್ತಾಯ್ತಿ ಅಂತ ಹೇಳಿಬಿಟ್ಟು ಹಲವಾರು ರೂಪಾಯಿ ಖರ್ಚು ಮಾಡಿ ಮನೆ ಗಿರ ಒಡೆ ಪಡವೆ ಎಲ್ಲ ಹಡ ಇಟ್ಬಿಟ್ಟು ವ್ಯವಸಾಯ ಮಾಡಿಸಿದ್ದಾರೆ ಅತಿ ಹೆಚ್ಚಿಂದ ಶೇಂಗಾ ಬೆಳೆಯನ ಶಿರಾ ತಾಲೂಕಿದು ಹಂಗಾಗಿ ನೋಡಿ ಎಲ್ಲ ಬೂದಿ ರೋಗ ಬಂದ್ಬಿಟ್ಟು ಈ ಸಲ ಒಳ್ಳೆ ಟೈಮಿಗೆ ಮಳೆನೂ ಕೈ ಕೊಟ್ಟೈತೆ ರೋಗ ಎರಡನೇದಾಗಿ ಏನು ಇರೋ ಇರೋವನ್ನೊಂದು ಎಲ್ಲ ಏನೂ ಇಲ್ಲ ಅದರಲ್ಲಿ ಹಂಗಾಗಿ ರೈತರಿಗೆ ತುಂಬ ಕಷ್ಟ ಆಗ್ತೈತೆ ಜಾನುವಾರುಗಳಿಗೆ ಮೇವಿಲ್ಲ ಮಳೆ ಇಲ್ಲ ಇಲ್ಲಿಗ ಈಗಾಗಲೇ ಸಾವಿರದ ಇನ್ನೂರು ಅಡಿ ಬೋರ್ವೆಲ್ ಕೊರೆದ್ರು ನೀರಿಲ್ಲ ನಮ್ಮ ನಮ್ಮ ಕಡೆ ಭಾಗ ಮೂಗ್ನಳ್ಳಿ ಇರ್ಬೋದು ಗುಳಿಗೆನಳ್ಳಿ ಇರ್ಬೋದು ಕೆಂಪುನಹಳ್ಳಿ ಭಾಗ ಇರ್ಬೋದು ಈ ಕಡೆ ಭಾಗ ಎಲ್ಲನ ಮಳೆಯೇ ನಂಬಿ ಬದುಕಂತಕ್ಕಂಥ ರೈತರು ನಾವೆಲ್ಲ ಹಂಗಾಗ್ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿಂದ ಬೆಳೆ ವಿಮೆ ಬಂದಿಲ್ಲ ತೋಟ ತೋಟಗಾರಿದು ಬಂದಿದೆ ಈ ದಿನೇ ಕಡಲೆ ಗಿಡದ್ದು ಬಂದಿಲ್ಲ ಹದಿನೆಂಟು ಹತ್ರ ತೋಟಗಾರಿಕೆದು ಬಂದಿಲ್ಲ ದಾಳಿಂಬೆ ಇರ್ಬೋದು ಅಡಿಕೆ ಇರ್ಬೋದು ಪಪ್ಪ ಇರ್ಬೋದು ಮಾವು ಈ ತೋಟಗಾರಿಕೆ ಬೆಳಗುಳಗುದು ಯಾವುದು ಬಂದಿಲ್ಲ ದಯಮಾಡಿ ಇದ್ರ ಬಗ್ಗೆ ಮಾನ್ಯ ಶಾಸಕರಲ್ಲಿ ಮನವಿ ಪಡೆಯೋದೇನಂದ್ರೆ ಬಹಳ ಕಷ್ಟದಲ್ಲಿದ್ದಾರೆ ರೈತರು ಒಂದು ಆಳು ಇನ್ನೂರು ರೂಪಾಯಿ ಒಂದು ವರೆ ಇನ್ನೂರು ರೂಪಾಯಿ ಮೇವು ಜಾನುವಾರುಗಳಿಗೆ ಕುಡಿಯೋಕೆ ನೀರಿಲ್ಲ ಮೇವಿಂದ ಅಭಾವ ಆಗ್ತಾ ಇದೆ ಹಂಗಾಗ್ಬಿಟ್ಟು ಮಾನ್ಯ ಶಾಸಕರುಗಳಲ್ಲಿ ಮನವಿ ಮಾಡಿ ಕೇಳ್ಕೊಳ್ತೀವಿ ಮತ್ತು ಮಾನ್ಯ ತೋಟಗಾರಿಕೆ ಸಚಿವರಾದ ಮುನಿರತ್ನ ಸರ್ ಅವರಿಗೆ ಏನಂದರೆ ಬೇಗ ಆದಷ್ಟು ಬೇಗ ತೋಟಗಾರಿಕೆ ಬೆಳೆಗಳದು ಮತ್ತು ಮಳೆಯಾಶ್ರಿತ ಶೇಂಗಾ ಬೆಳೆ ರಾಗಿ ಬೆಳೆದು ಇದೆಲ್ಲನ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಿ ರೈತರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಾಗಿ ಇದ್ದೀವಿ ಗ್ರಾಮ ಪಂಚಾಯತಿ ಮೆಂಬರು ಏನಂದ್ರೆ ನಾವು ಕೇಳ್ಕೊಂಬೋದು ಅಂದರೆ ರೈತರಿಗೆ ಇವತ್ತಿನ ಕಾಲದಾಗ ಇನ್ನೂರು ರೂಪಾಯಿ ಒಂದು ಆಳು ಇವತ್ತು ಟ್ಯಾಕ್ಟ್ರಿಗೆ ಗೆಯಿಸಬೇಕು ಸಾವಿರದ ಇನ್ನೂರು ರೂಪಾಯಿ ಟ್ಯಾಕ್ಟ್ರಿಗೆ ಇವತ್ತು ರೈತರಿಗೆ ಏನು ಭಾಳ ಕಷ್ಟ ಬಿಡೈತೆ ಯಾವುದೂ ಒಂದು ರೂಪಾಯಿ ಏನೂ ಸಿಕ್ಕಲ್ಲ ಇವತ್ತು ಇನ್ಸೂರೆನ್ಸ್ ನೀವು ಯಾವುದೇ ಕಾರಣಕ್ಕೂ ಕ್ಲೈಮ್ ಮಾಡಲಿಲ್ಲ ಅಂದರೆ ರೈತರಿಗೆ ಇವತ್ತು ವಿಷಯ ಕೊಡೋ ಪರಿಸ್ಥಿತಿ ಬದೇತು ಯಾವುದೇ ಕಾರಣಕ್ಕೂ ಇನ್ಸೂರೆನ್ಸ್ ಕ್ಲೈಮ್ ಮಾಡಬೇಕು ಕ್ಲೇಮ್ ಮಾಡಲಿಲ್ಲ ಅಂದರೆ ಓದರ್ಷಿನೂ ಇನ್ಸೂರೆನ್ಸ್ ಕ್ಲೇಮ್ ಮಾಡಿಲ್ಲ ಈ ವರ್ಷ ಯಾವುದೇ ಕಾರಣಕ್ಕೂ ಇನ್ಸೂರೆನ್ಸು ಕಡ್ಡಾಯವಾಗಿ ರೈತರಿಗೆ ಇದು ಮಾಡೇ ಮಾಡಬೇಕು ಇಲ್ಲ ಅಂದರೆ ಭಾಳ ಕಷ್ಟಕ್ಕೆ ಬರುತ್ತೆ ಇವತ್ತು ತೋಟದ್ದು ಹದಿನೆಂಟು ಹತ್ತೊಂಬತ್ತರದ್ದು ತೋಟದ್ದು ಬಂದಿಲ್ಲ ದಾಳಿಂಬರದ್ದು ಬಂದಿಲ್ಲ ಅಡಿಕೆದು ಬಂದಿಲ್ಲ ಏನೂ ಯಾವುದ್ರದ್ದೊಂದು ಸವಲತ್ತು ಸಿಕ್ಕಿಲ್ಲ ರೈತರಿಗೆ ಭಾಳ ಕಷ್ಟ ಐತೆ ಭಾಳ ಏನಂದ್ರೆ ನಾವು ರಾಜೇಶ್ ಕೊಡ್ರಿ ಮನವಿ ಅಂದರೆ ಕೇಳ್ಕೊಳ್ತೀವಿ ಚಾಮರು ಮಹಾದೇವಯ್ಯ ಅಂತ ಸದಸ್ಯರು ಸದಸ್ಯರು ಎಲ್ರಿಗೂ ನಮಸ್ಕಾರ ನಮ್ಮ ಹೆಸರು ರವಿಕುಮಾರ್ ನಮ್ಮ ಹೆಸ್ರು ರವಿಕುಮಾರ್ ಗ್ರ ರತ್ನಸನ್ನ ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲ ಆಗ ಈಗಾಗಲೇ ನಮ್ಮ ಊರಿನ ಗ್ರಾಮಸ್ಥರು ಹೇಳಿರೋ ಪ್ರಕಾರ ಸಮಸ್ಯೆಗಳು ಉದ್ಭವ ಇದೆ ಏನು ಹಿಂದಿನ ಸರ್ಕಾರ ಮಾಡಿರೋ ಮಲ್ತಾಯಿ ಧೋರಣೆಯೋ ಏನೂ ಗೊತ್ತಿಲ್ಲ ಏನು ನಮ್ಮೂರಿಂದು ಭದ್ರಾ ಮೇಲ್ದಂಡೆದು ಸಮಸ್ಯೆ ಆಗಿದೆ ಮತ್ತು ಹೇಮಾವತಿ ಕಾಲುವೆದು ಅದು ಸಮಸ್ಯೆ ಆಗಿದೆ ಎರಡರಿಂದಲೂ ನೀರು ನಮ್ಮ ಊರಿನ ಗ್ರಾಮಸ್ಥರು ನೀರಿನಿಂದ ವಂಚಿತರಾಗವ್ರೆ ಎರಡರಿಂದಲೂ ನೀರಿನಿಂದ ನೀರಿಂದು ನಮ್ಮ ರೈತರು ಸುಮಾರು ಭೂಮಿ ಕಳ್ಕೊಂಡ್ರೂ ಕೂಡ ಅವರಿಗೆ ನೀರಿನ ಸೌಲಭ್ಯ ಆಗಿಲ್ಲ ಆಲ್ರೆಡಿ ನಾವೇನು ರಾಜೇಶ್ ಗೌಡರು ಸನ್ಮಾನ್ಯ ಡಾಕ್ಟರ್ ಸಿ ಎಂ ರಾಜೇಶ್ ಗೌಡ್ರಿ ಏನಿದ್ದಾರೆ ನಮ್ಮ ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅವ್ರ ಹತ್ರ ಆಲ್ರೆಡಿ ನಾವು ಮಾತಾಡಿದ್ದೀವಿ ಏನು ಭದ್ರಾ ಮೇಳ ಇಂಜಿನಿಯರ್ ಕಳಿಸಿ ಆಲ್ರೆಡಿ ಸ್ಕೆಚ್ ಎಲ್ಲ ರೆಡಿ ಮಾಡಿದ್ದಾರೆ ಅದು ಬಂದ ತಕ್ಷಣ ಮಾಡ್ಕೊಂಡು ಅಂತಲೂ ಭರವಸೆ ಕೊಟ್ಟಿದ್ದಾರೆ ಅದೇ ಭರವಸೆಯಲ್ಲಿ ಕೂಡ ಇದ್ದೀವಿ ಬರುತ್ತೆ ಅಂತ ನಮಗೂ ನಂಬಿಕೆ ಇದೆ ಅದೊಂದು ಸ್ವಲ್ಪ ನಮ್ಮ ಶಾಸಕರಾದಂಥ ರಾಜೇಶ್ ಗೌಡ್ರು ಹರಿಸಿ ಅದನ್ನು ನಮ್ಮ ಒಂದು ಸ್ವಲ್ಪ ಹರಿಸಿ ನಮ್ಮ ಊರಿಗೆ ಒಂದು ಸ್ವಲ್ಪ ನ್ಯಾಯ ಒದಗಿಸ್ಕೊಂಡು ಕೊಡಿ ಅಂತ ನಾವು ಕೇಳ್ಕೊಳ್ತಿದ್ವಿ ಮತ್ತು ಏನು ಇನ್ಶೂರೆನ್ಸ್ ಏನಿದೆ ಅದೊಂದು ಸ್ವಲ್ಪ ನೋಡಿ ಆಲ್ರೆಡಿ ನಮ್ಮ ಮಾಧ್ಯಮ ಮುಖಾಂತರ ಆಲ್ರೆಡಿ ಅಕ್ಕಪಕ್ಕದ ಗ್ರಾಮ ಗ್ರಾಮಸ್ಥರೆಲ್ಲ ತಿಳಿಸಿದ್ದಾರೆ ಅವ್ರಿಗೂ ಕಿವಿ ಬಿದ್ದಿದೆ ನಾವು ನಮ್ಮ ಊರಿನ ಜನಗಳ ಪ್ರಕಾರ ನಾನು ಕೇಳ್ಕೊಳೋದು ಇಷ್ಟೇ ನಮ್ಮೂರಿಂದು ಕೂಡ ಒಂದು ಸ್ವಲ್ಪ ಕ ಕಿವಿ ಕೊಟ್ಟು ನಮಗೂ ನಮ್ಮ ಜನಗಳು ನುಣಿಸಿ ಅಂತಂದು ಶಾಸ್ತ್ರ ರಾಜೇಶ್ ಪ್ರಭಾವ ನಾನು ಕೇಳ್ಕೊತೀನಿ ಇಷ್ಟೇ ಸರ್ ನಮಸ್ಕಾರ ನನ್ನ ಹೆಸರು ಅಂತ ನಾನು ಶಿರಾ ತಾಲೂಕು ಮುಂಗನಹಳ್ಳಿ ಗ್ರಾಮದ ರತ್ನಸಂದ್ರ ಪಂಚಾಯಿತಿ ಮುಂಗನಹಳ್ಳಿ ಗ್ರಾಮದ ವಾಸಿಯಾದ ಅಂತ ಮಾತಾಡೋದು ನಾನು ಒಬ್ಬ ರೈತ ಸೊ ನಾನು ಹುಟ್ಟಿ ಬೆಳೆದು ಕ ಕನಿಷ್ಠ ಅಂದರೂ ಮೂವತ್ತೈದು ವರ್ಷ ನನಗೆ ಸರ್ವಿಸು ಸೊ ನಾನು ಮೂವತ್ತೈದು ವರ್ಷದಿಂದ ಕಳೆದ ಹತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇಲ್ಲಿ ನಮ್ಮ ಊರಿನ ಶಿರಾ ತಾಲೂಕಿನಲ್ಲಿ ಬರಪೀಡಿತ ಪ್ರದೇಶ ಆಗಿದ್ದು ಇಪ್ಪತ್ತೈದು ವರ್ಷದಿಂದಲೂ ಕೆರೆಗೆ ಆಯಿತು ಮತ್ತು ಯಾವುದೇ ಇದರಲ್ಲಿ ನಿನ್ನ ಕಾಲುಗಳಲ್ಲಿ ನೀರುಗಳಿಲ್ಲದೆ ಬೋರ್ವೆಲ್ದಲ್ಲೂ ಸಾವಿರ ಒಂದು ಸಾವಿರ ಒಂದು ಸಾವಿರ ಒಂದೂವರೆ ಸಾವಿರ ನೀರು ಬೋರ್ ಬೋರ್ವೆಲ್ ಕರೋ ನೀರು ಸಹ ಸಿಗುತ್ತಾ ಇಲ್ಲ ಸೊ ಹಾಗಾಗಿ ತುಂಬ ಇಲ್ಲಿ ಬ ಬರಪೀಡಿತ ಪ್ರದೇಶ ಆಗಿರೋದ್ರಿಂದ ಯಾವುದೇ ಒಂದು ಮಳೆಯಾಶ್ರಿತ ಬೆಳೆ ಬೆಳೆದ್ರೂ ಅದಕ್ಕೆ ಸರಿಯಾಗಿ ಬೆಳೆ ಬರದೆ ಎಲ್ಲ ಈ ಇದು ಎಲ್ಲ ಬೂದಿ ರೋಗ ಬಂದ್ಬಿಟ್ಟು ಮತ್ತೆ ಬೆಳೆ ಎಲ್ಲ ಉಣಿಕೊಂಡು ಹೋಗ್ತಾ ಇದೆ ಸೊ ಹಾಗಾಗಿ ಇಲ್ಲಿ ನಮಗೆ ಒಂದು ಪ್ರ ಪ್ರತಿ ವರ್ಷ ಕಳೆದ ಎರಡು ಎರಡರಿಂದ ಮೂರು ಬಾರಿ ಇನ್ಶೂರೆನ್ಸ್ ಕಟ್ಟಿರೋ ಸಹ ಯಾವುದೇ ಕೋವಿಡ್ ಹೆಸರು ಹೇಳಿಕೊಂಡು ನಮಗೆ ಕೋವಿಡ್ ಇದಕ್ಕೆ ಪ್ರಯತ್ನ ಏನು ನಮಗೆ ಇದನ್ನು ಇಲ್ಲ ಏನು ಇನ್ಶೂರೆನ್ಸ್ ಯಾವುದೂ ಕೊಡ್ತಾಯಿಲ್ಲ ಸೊ ಹಾಗಾಗಿ ನಮಗೆ ಈ ವರ್ಷ ಇನ್ಶೂರೆನ್ಸ್ ಕೊಡಲೇ ಕೂಡಲೇ ಪ್ರೊವೈಡ್ ಮಾಡಬೇಕು ಅಂತಂದು ನಾವು ಕೇಳ್ಕೊಳ್ತಾ ಇದ್ದೀವಿ ನಮ್ಮೂರು ಮೂಗ್ನಹಳ್ಳಿ ಮೂಗ್ನಹಳ್ಳಿ ನಮ್ಮ ನನ್ನ ಹೆಸರು ರಾಘವೇಂದ್ರ ಅಂತ ಹೇಳ್ಬಿಟ್ಟು ರತ್ನಸಂದ್ರ ಗ್ರಾಮ ಪಂಚಾಯಿತಿ ಶಿರಾ ತಾಲೂಕು ಇಲ್ಲೇನಾಗಿಬಿಟ್ಟಿದೆ ಅಂದರೆ ಇಲ್ಲಿ ಕಳೆದ ಎರಡು ವರ್ಷದಿಂದ ನಮಗೆ ಮಳೆ ಬೆಳೆ ಇಲ್ಲ ಮಳೆ ಬೆಳೆ ಇಲ್ಲದ್ರಿಂದ ಬರಪೀಡಿತ ಐತೆ ಮಧುಗಿರಿ ಕಡೆ ಮಧುಗಿರಿ ಬರಪೀಡಿತ ಅಂತ ಹೇಳ್ಬಿಟ್ಟು ಹಿಂದೂ ವರ್ಷ ಘೋಷಣೆ ಮಾಡಿರೋ ನಮಗೆ ಏನೂ ಘೋಷಣೆಯೂ ಮಾಡಲಿಲ್ಲ ಇಲ್ಲಿಂದ ಪರಿಹಾರನೂ ಬರಲಿಲ್ಲ ಈ ಎಲ್ಲನ ನಮ್ಮ ಬೆಳೆಗಳೆಲ್ಲ ಟರ್ ಫ್ಲಾಪ್ ಎಲ್ಲ ನೆಲಸಮಾಯಿತೇವೆ ಇಂದು ಸಲೀನೂ ಮಾನ್ಯ ಸಚಿವರು ಮಾನ್ಯ ಶಾಸಕರು ಕಿವಿಗಾಕಿ ಎಂಬುದಂಗೆ ನಮ್ಮ ತಾಲೂಕು ಬರಪೀಡಿತ ಮಾಡಿಲ್ಲ ಈ ಸಲಿನಾದ್ರೂ ಬರಪೀಡಿತ ಪ್ರ ಪ್ರದೇಶ ಅಂತ ಘೋಷಣೆ ಮಾಡಿಬಿಟ್ಟು ರೈತರಿಗೆ ಏನು ಬರ ಬರಗಾಲದ ನಮಗೆ ಪರಿಹಾರ ಹಣ ಆಯಿತು ಮತ್ತು ಇನ್ಸೂರೆನ್ಸ್ ಏನು ಮಾನ್ಯ ತೋಟಗಾರಿಕಾ ಸಚಿವರು ಮು ಮುನಿರತ್ನ ಅವರೇ ನಮ್ಮನ್ನು ಭಾಗ ನಮ್ಮ ಶಿರಾ ತಾಲೂಕಿನ ಭಾಗನ ನೋಡಿ ಕಂಡುಬಿಡಿ ಯಾಕೆ ಅಂದರೆ ಸತತವಾಗಿ ಮೂರು ವರ್ಷದಿಂದ ನಾವು ಬರ ಬರಗಾಲದಾಗೆ ತತ್ತರಿಸಿ ಹೋಗಿದ್ದೀವಿ ರೈತರುಗಳು ಎದ್ದೇಳಕ್ಕೆ ಪರಿಸ್ಥಿತಿ ಇಲ್ಲ ಅಮ್ಮಂಗೆ ಆಗ್ಬಿಟ್ಟೈತೆ ಆದ್ದರಿಂದನ ನಾನೊಬ್ಬ ಮಾಗೋಡು ಮಾಗೋಡು ವಿ ಎಸ್ ಎಸ್ ಸೊಸೈಟಿ ಒಬ್ಬ ಆಗಿರೋದ್ರಿಂದ ಇಡೀ ಭಾಗದ್ದೆಲ್ಲ ಸುತ್ತಿ ತಿರುಗಿ ಇವು ಬೆಳೆಗಳ್ನೆಲ್ಲ ಒತ್ತಿ ಒತ್ತಿ ಹೇಳ್ತಿದ್ದೀವಿ ಈ ಮೂರು ವರ್ಷದಿಂದನೂ ಸತತವಾಗಿ ನಮಗೆ ಮಳೆ ಬೆಳೆ ಏನೂ ಇಲ್ಲ ಅಪ್ಪರ್ ಭದ್ರಾ ಯೋಜನೆಗೆ ನಮ್ಮ ಮೂಗ್ನಳ್ಳಿ ಕೆರೆದು ನೂರ ನಲವತ್ತು ಎಕರೆ ಜಮೀನು ಜಮೀನು ಒಂದೈತೆ ಅಟ್ಟರ್ ಫ್ಲಾಪು ನಮಗೇನು ಇಲ್ಲಿ ಸೋರ್ಸ್ ಇಲ್ಲ ಯಾಕೆ ಅಂದರೆ ಅರ್ಧ ಕಿಲೋಮೀಟ್ರ್ ಆದ್ವಾಯತೆ ನಮ್ಗೆ ಅಪ್ಪರ್ ಭದ್ರಾ ಯೋಜನೆದು ಅದನ್ನು ಸಹ ಕೊಡಲಿಲ್ಲ ಇಂದಲೂ ಮಾನ್ಯ ಶಾಸಕರು ಸತ್ಯನಾರಾಯಣರವರು ನಮ್ಮನ್ನು ಈ ಮತ್ತೆ ಬಂದಂಥ ಈ ಇವರು ಜಯಚಂದ್ರ ಅವರು ನಮ್ಮ ಬಗ್ಗೆ ಗಮನಹರಿಸಲಿಲ್ಲ ಈಗ ಬಿ ಜೆ ಪಿ ಸರ್ಕಾರ ಇರೋದ್ರಿಂದ ಮಾನ್ಯ ಶಾಸಕರಾದ ರಾಜೇಶ್ ಗೌಡರು ನಮ್ಮ ಭಾಗಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ನಮಗೆ ಅಪ್ಪರ್ ಭದ್ರಾ ಯೋಜನೆಗೆ ನಮ್ಮ ಕೆರೆ ಭಾಗದ ಸೇರಿಸಿ ನಮಗೊಂದು ನೀರಿಂದ ಅನುಕೂಲ ಮಾಡ್ಕೊಂಡು ಕೊಟ್ರೆ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿತದೆ ಇಲ್ಲಿ ರೈತರುಗಳು ಸುಮಾರು ಒಂದು ಎಂಟುನೂರಿಂದ ಸಾವಿರದ ಎಕ್ಟೇರು ನೀರಾಯ ಪ್ರದೇಶ ನಮ್ಮದು ಆದ್ರಿಂದ ರೈತರು ಇವತ್ತು ಸೋರ್ಸು ನಮಗೆ ನಿಲ್ಲ ಅಂದರೆ ನಾವೇನು ಸಾವಿರದ ಇನ್ನೂರು ಸಾವಿರದ ನೂರಡಿ ಬೋರ್ ಕೊರೆಸಿರು ಇವತ್ತು ನಮಗೆ ನೀರಿಲ್ಲ ಆದ್ದರಿಂದ ದಯಮಾಡಿ ದಯಮಾಡಿ ನಮಗೆ ಅಪ್ಪರ್ ಭದ್ರಾ ಯೋಜನೆಯದು ಒಂದು ಅನುಕೂಲ ಮಾಡ್ಕೊಂಡು ಕೊಡಬೇಕು ಸೇರಿಸಿ ಮತ್ತು ಈ ಕಳೆದ ಮೂರು ವರ್ಷದಿಂದನೂ ಸತತವಾಗಿ ನಲ್ಲಿಗೆ ನಲ್ಲಿಗೆ ಹೋಗಿದ್ದಾರೆ ಇದೇ ಕಾರಣ ನೋಡ್ರಿ ಹೆಂಗೆ ಇವತ್ತಿನ ಬೆಳೆ ಪರಿಸ್ಥಿತಿ ಕೈ ಕಟ್ಕೊಂಡು ಕುಂತಿದ್ದೀವಿ ನಾವೆಲ್ಲನ ಇವತ್ತು ಕೈ ಕಟ್ಕೊಂಡು ಕುಂತಿರೋದ್ರಿಂದ ಬಿ ಸಿ ಪಾಟೇಲ್ರು ಬ ಪ ಕೃಷಿ ಸಚಿವರಾದ್ರೆ ಬಿ ಸಿ ಪಾಟೀಲ್ರು ಹಾಗೆ ತೋಟಗಾರಿಕೆ ಸಚಿವರಾದಂಥ ಮುನಿರತ್ನವರು ಈ ನಮ್ಮ ಶಿರಾ ತಾಲೂಕಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ನಮ್ಮ ರೈತರನ್ನ ಬೆಲ್ಲ ನೆಲುಬು ಅಂತ ಎಲ್ಲ ಹೇಳ್ಕೊಂಡು ಓಡಾಡ್ತಿದ್ರಲ್ಲ ಈಗ ಬೆನ್ನ ನಮ್ಮನ್ನು ಮುಚ್ಕೊಳ್ಳ್ರಿ ಈಗ ಈ ರಾಯಿ ಪೈರು ಹಂಗೆ ಬಾಡುವ ಹಂಗೆ ನಾವು ಬಾಡಿದ್ದೀವಿ ಇಡೀ ಶಿರಾ ತಾಲೂಕಿನಾಗೇನ ಇಡೀ ನನ್ನೊಬ್ಬಂದೇ ಗೋಳಲ್ಲ ಇದು ಇಡೀ ಶಿರಾ ತಾಲೂಕಿಂದೇನ ಇಡೀ ಶಿರಾ ತಾಲೂಕಿಂದೇನೇ ರೈತರದು ಕಣ್ಣೀರನ್ನ ಕೈ ತೊಳಿತಾ ಇದ್ದಾರೆ ಇವತ್ತು ಯಾವ ಸರ್ಕಾರದಿಂದನೂ ಆದ್ಯತೆ ಸಿಗದಂಥ ಸ ಪರಿಸ್ಥಿತಿ ನಮ್ಗೆ ಈ ಒದ್ದಾಡ್ತಿದ್ದೀವಿ ಕೋವಿಡ್ ಬಂದ್ಬಿಟ್ಟು ಇಲ್ಲಿಗೆ ಸಾಲ ಸಾಲು ರೈತರುಗಳು ಬೆಳೆ ಇಕ್ಕಿದ್ದಾಗಲಿ ಗೊಬ್ಬರದ್ದಾಗ್ಲಿ ಗೇದಿರೋದಾಗ್ಲಿ ಈ ಎಂಟಿ ಮಕ್ಕಳು ಒಡವೆ ವಸ್ತ್ರಗಳನ್ನೆಲ್ಲ ಇವತ್ತು ಅರಾಜಿಕ ಪರಿಸ್ಥಿತಿ ಬಂದೈತೆ ದಯಮಾಡಿ ಇವತ್ತಾದ್ರೂ ಇವತ್ತಾದರೂ ನಮಗೆ ಗಮನಹರಿಸಿ ಹೆಚ್ಚಿನದಾಗಿ ರೈತರ ಬಗ್ಗೆ ಕಾಳಜಿ ಹರಿಸಿ ತೋಟಗಾರಿಕೆ ಬೆಳೆ ಕೃಷಿ ಬೆಳೆ ದಾಳಿಂಬೆ ಆರ್ಟಿಕಲ್ ಕ ಅಡಿಕೆ ಇವೆಲ್ಲನೂ ಇವತ್ತು ಸೋತು ಸುಣ್ಣಾಗಿ ನಲುಗಿದ್ದಾವೆ ಆದ್ರಿಂದ ಮಾಡಿ ನಮಗೆ ದನ ಕರುಗಳಿಗೆ ನೀರಿಲ್ಲ ಮೇವಿಲ್ಲ ಇವತ್ತೇನಾದ್ರೂ ನೀವು ಇದ್ದೀರಾ ಅಂತಾರ ಇದ್ರೆ ಇದನ್ನು ನೋಡಿರಿ ಕಣ್ತೀರ್ಸಿರಿ ರೈತರು ಇವತ್ತು ಉಳ್ಕಂತಾನೆ ಇಲ್ಲಾಂದ್ರೆ ರೈತರು ಯಾವುದೇ ಕಾರಣಕ್ಕೂ ಉಳ್ಕಮಲ್ಲ ನಿಮ್ಮ ಆಶ್ವಾಸನೆ ಆಶ್ವಾಸನೇ ಆಗಿ ಉಳಿತೈತೆ ಈಗ ನಾವು ರೈತರು ರೈತರಾಗೇ ಉಳಿತೀವಿ ದಯಮಾಡಿ 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 ಬಿ ಸಿ ಪಾಟೀಲ್ರವರು ಇನ್ನೊಂದು ಕಳಕಳಿಯಾಗಿ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಕೈ ಮುಗಿದು ಹೇಳ್ತಿದ್ದೀನಿ ನೀವು ನಮ್ಮ ಭಾಗದಾಗಿಯೇ ಶಾಸಕರಾದಂಥ ರಾಜೇಶ್ ಗೌಡ್ರು ಹಾಗೆ ಬಿ ಸಿ ಪಾಟೀಲ್ರವ್ರೆ ಹಾಗೇ ನಾರಾಯಣ ಅವರೇ ಎಂ ಪಿ ಆದಂಥ ನಾರಾಯಣ ಸ್ವಾಮಿ ಅವರೇ ಹಾಗೂ ಮುಖ್ಯಮಂತ್ರಿ ಆದಂತಹ ಬಸವರಾಜ್ ಅವರೇ ಇಡೀ ಶಿರಾ ತಾಲೂಕು ಸತತವಾಗಿ ಮೂರು ವರ್ಷದಿಂದ ನಮ್ಗೆ ದಿಕ್ಕೆ ತೋತಂಥದ ನಾವು ನಾವಿದ್ದೀವಿ ದಯಮಾಡಿ ಶಿರಾ ತಾಲೂಕ್ ಬರಪೀಡಿತ ಅಂತ ಹೇಳಿ ಘೋಷಣೆ ಮಾಡಿಬಿಟ್ಟು ಏನು ತತ್ಸಮ ನಮಗೆ ರೈತರಿಗೆ ಪರಿಹಾರ ಕಾರ್ಯಕ್ರಮ ಏನೈತು ಅದನ್ನು ನೀವು ಬಿಡುಗಡೆ ಮಾಡಿದ್ದೀರ ಅಂದರೆ ಅಲ್ಲಿಗೆ ನೀವು ಅಲ್ಲಿಗೆ ನೀವು ಆದ್ದರಿಂದ ನೀವು ಇಲ್ಲಿಗೆ ಹೊರ ಪೀಡಿತ ಘೋಷಣೆ ಮಾಡಾಕಿ ಮಾಡಬೇಕೆಂದು ಶಿರಾ ತಾಲೂಕಿನ ಒಟ್ಟಾರೆ ಶಿರಾ ತಾಲೂಕಿನ ರೈತರ ಪರವಾಗಿ ಕಳಕಳಿಯಿಂದನ ನಾನು ಮನವಿ ಮಾಡ್ಕೊತಿದಿನಿ ಸರ್

ಹೆಚ್ಚಿನದಾಗಿ ಇಲ್ಲಿ ಕಂಡು ಬಂದಿದ್ದು ರೋಗಕ್ಕಿಂತ ಹೆಚ್ಚಿನದಾಗಿ ಮಳೆ ಕೊರತೆ ಮಳೆ ಕೊರತೆಯಿಂದ ಬೆಳೆನೇ ಒಣಗೋಗಿದೆ ಇಲ್ಲಿ ರಾಗಿ ಹೊಲ ನೆಲ ಕಚ್ಚಿ ಹೋಗಿದೆ ವಿಮೆನೂ ಸಿಗಬೇಕು ಮತ್ತು ಈ ಭಾಗಕ್ಕೆ ಒಂದು ನೀರಾವರಿ ಯೋಜನೆ ಅಂದರೆ ಈಗ ಈ ಮೂಗ್ನಳ್ಳಿ ಕೆರೆಗೆ ಈಗಾಗಲೂ ಕೂಡ ಭದ್ರ ಮೇಲ್ದಂಡೆ ಯೋಜನೆಗೆ ಒಂದಷ್ಟು ಸರ್ವೆ ಆಗಿದೆ ಒಂದು ಗ್ರಾವಿಟೀಸ್ ಬಗ್ಗೆ ಅದರ ಪ್ರಾಬ್ಲಮ್ ಇದೆ ಅದನ್ನು ಸೇರಿಸ್ತಾರೆ ಅಂತಂದು ಕೆಲವರು ಗ್ರಾಮ ಪಂಚಾಯತ್ ಸದಸ್ಯರುಗಳು ಹೇಳಿದ್ದಾರೆ ಈ ಒಂದು ರೈತರ ಸಂಕಷ್ಟಕ್ಕೆ ಸಿ ಟಿ ವಿ ಸದಾ ಧ್ವನಿಯಾಗಿರುತ್ತೆ ಅಂತ ನಾವು ಕೂಡ ಒಂದು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ